ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ, ಕೋಲಾರ ಜಿಲ್ಲೆಯ ಜನತೆ ಏನು ಪಾಪ ಮಾಡಿದರೆ, ಇಲ್ಲ ನಿಮ್ಮ ಸರ್ಕಾರಕ್ಕೆ ನನ್ನ ದ್ರೋಹ ಮಾಡಿದರೆ, ಒಂದು ಕಡೆ ಬರ, ಮತ್ತೊಂದು ಕಡೆ ಲೋಡ್ ಶೆಡ್ಡಿಂಗು, ಇದರ ಮಧ್ಯೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವ ರೈತರ ಆಲೂಗಡ್ಡೆ ಗಡ್ಡೆನೇ ಬಿಟ್ಟಿಲ್ಲ, ಇನ್ನು ಟೊಮೊಟೊಗೆ ಬಿಂಗಿ ರೋಗ, ಈ ಎಲ್ಲ ಸಮಸ್ಯೆಗಳ ಜೊತೆಗೆ ಕೋಲಾರ ಜಿಲ್ಲೆಯಲ್ಲಿ ಸರಣಿ ಕೊಲೆಗಳಿಂದ ಇಡೀ ಕೋಲಾರ ಜಿಲ್ಲೆಯ ಜನತೆ ಬೆಚ್ಚಿ ಬಿದ್ದಿದರೆ, ಇಂತಹ ಸಂದರ್ಭದಲ್ಲಿ ರೈತ ಕೂಲಿ ಕಾರ್ಮಿಕರ ಮತ್ತು ಜನಸಾಮಾನ್ಯರಿಗೆ ಧೈರ್ಯ ತುಂಬಬೇಕಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬೈತಿ ಸುರೇಶರವರು ನಾಪತ್ತೆಯಾಗ್ಬಿಟ್ಟಿದ್ದಾರೆ. ಯಾಕಂತೂ ಗೊತ್ತಿಲ್ಲ, ಯಾಕಂದರೆ ರೈತರು ಏನು ಪಾಪ ಮಾಡಿದ್ರಂತೂ ಗೊತ್ತಿಲ್ಲ. ಆದರೆ ಈ ಒಂದು ಕೋಲಾರ ಜಿಲ್ಲೆಯ ನಾಡಿ ಮಿಡಿತವಿಲ್ಲದ ಬೈರತಿ ಸುರೇಶರವರನ್ನು ಈ ಕೂಡಲೇ ಉಸ್ತುವಾರಿ ಸಚಿವರಿಂದ ಕೈಬಿಟ್ಟು ಈ ಜಿಲ್ಲೆಯ ರೈತರ ಒಂದು ಒಡನಾಡಿಯಾಗಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಮತ್ತು ಸ್ಥಳೀಯವಾಗಿ ವಾಸ ಮಾಡುವಂಥ ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಬೇಕು. ಇಲ್ಲವಾದರೆ ನವೆಂಬರ್ 10 ಯರಗೋಳ್ ಉದ್ಘಾಟನೆಗೆ ಬರುತ್ತಿರುವ ನಿಮಗೆ ಕಪ್ಪು ಬಟ್ಟೆ ಆರಿಸುವ ಎಚ್ಚರಿಕೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ನೇರವಾಗಿ ವಿಡಿಯೋ ಮುಖಾಂತರ ನಿಮಗೆ ಸಂದೇಶದ ಜೊತೆಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ.